ಶಿಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಕೃತಿಕ ಇದೀಗ ಮುಖ್ಯಾಂಶಗಳು ಆರಂಭವಾದ ಶಿವಮೊಗ್ಗ ಕೃಷಿ ಮೇಳ ಮೊದಲ ದಿನವೇ ಬಹುಸಂಖ್ಯೆಯಲ್ಲಿ ಆಗಮಿಸಿದ ರೈತರು ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಏರಿಸಿದ ಕೇಂದ್ರ ಸರ್ಕಾರ ಲಭ್ಯವಿಲ್ಲ ಹೊಸದಾಗಿ ಬಿಡುಗಡೆಗೊಂಡ ತಳಿಗಳ ಬಿತ್ತನೆ ಬೀಜ ಕೇಂದ್ರ ಸರ್ಕಾರದ ಮಹಾ ಎಡವಟ್ಟು ಎಣ್ಣೆಕಾಳು ಬೆಳೆಗಳಲ್ಲಿ ಡೈನಮಿಕ್ ಡ್ಯೂಟಿ ಸ್ಟ್ರಕ್ಚರ್ ತರಬೇಕು ಎಂದ ಐಎಸಿಪಿ ಭಾರತದ ಆಹಾರ ಪದಾರ್ಥಗಳನ್ನು ತನ್ನ ಅಂಗಡಿಗಳಲ್ಲಿ ಮಾರಲು ನಿರ್ಧರಿಸಿದ ವಾಲ್ಮಾರ್ಟ್ ಮೂವತ್ತು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಚೀಲಗಳಷ್ಟು ಹತ್ತಿಯ ಉಗ್ರಾಣವಾಗಿದೆ ಸಿಎಐ ಇದೀಗ ವಾರ್ತೆಗಳ ವಿವರ ಆರಂಭವಾದ ಶಿವಮೊಗ್ಗ ಕೃಷಿ ಮೇಳ ಮೊದಲ ದಿನವೇ ಬಹುಸಂಖ್ಯೆಯಲ್ಲಿ ಆಗಮಿಸಿದ ರೈತರು ನವಿಲೆ ಕೃಷಿ ಮಹಾವಿದ್ಯಾಲಯದ ಆವರಣದಲ್ಲಿ ಇವತ್ತಿನಿಂದ ನಾಲ್ಕು ದಿನಗಳ ಕಾಲ ಕೃಷಿ ಮೇಳ ನಡೆಯಲಿದ್ದು ಕೃಷಿ ಮೇಳದ ಮೊದಲನೇ ದಿನ ಇಂದು ಬಹುಸಂಖ್ಯೆಯಲ್ಲಿ ರೈತರು ಆಗಮಿಸಿ ಹಲವಾರು ವಿಷಯಗಳ ಬಗ್ಗೆ ತಿಳಿದುಕೊಂಡರು ಇವತ್ತು ಅಡಿಕೆ ಬೆಳೆಗಾರರನ್ನು ಗಮನದಲ್ಲಿಟ್ಟುಕೊಂಡು ಅಡಿಕೆ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಅಡಿಕೆ ಉಪ ಉತ್ಪನ್ನಗಳ ಸದ್ಬಳಕೆ ಅಡಿಕೆ ಮಾರುಕಟ್ಟೆ ವ್ಯವಸ್ಥೆ ಮೌಲ್ಯವರ್ಧನೆ ಮತ್ತಿತರ ವಿಷಯಗಳ ಬಗ್ಗೆ ಸಂವಾದವನ್ನು ಆಯೋಜಿಸಲಾಗಿತ್ತು ಅಕ್ಟೋಬರ್ ಹದಿನೆಂಟರಿಂದ ಇಪ್ಪತ್ತೊಂದರ ತನಕ ನಡೆಯುವ ಕೃಷಿ ಮತ್ತು ತೋಟಗಾರಿಕಾ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿಸಲಾಗಿದೆ ಈ ಬಾರಿಯ ಕೃಷಿ ಮತ್ತು ತೋಟಗಾರಿಕಾ ಮೇಳದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಉದ್ಯಾನವನ ಸಮಗ್ರ ಕೃಷಿ ಪದ್ಧತಿ ಸಂರಕ್ಷಿತ ಕೃಷಿ ಹೈಟೆಕ್ ತೋಟಗಾರಿಕೆ ಹೈಡ್ರೋಫೋನಿಕ್ಸ್ ಪುಷ್ಪ ಕೃಷಿ ಜೇನು ಸಾಕಾಣಿಕೆ ಮತ್ತು ಕೀಟಪ್ರಪಂಚ ದ್ವಿದಳ ಧಾನ್ಯದಳಿ ಪ್ರಾತ್ಯಕ್ಷಿಕೆ ಸಿರಿಧಾನ್ಯಗಳ ಮಹತ್ವ ಗೋಡಂಬಿ ಬೆಳೆ ಪ್ರಾತ್ಯಕ್ಷಿಕೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಸಾವಯವ ಕೃಷಿ ಅಣಬೆ ಬೇಸಾಯ ಸಮಗ್ರ ಜಲಾನಯನ ಅಭಿವೃದ್ಧಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ತಂತ್ರಜ್ಞಾನಗಳ ಮಾಹಿತಿ ನೀಡುವಂತಹ ಹಲವಾರು ಮಳಿಗೆಗಳು ಮತ್ತು ಪ್ರದರ್ಶನ ತಾಕುಗಳಿವೆ ಇದಲ್ಲದೆ ಶ್ರೇಷ್ಠ ರೈತ ಮತ್ತು ರೈತ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನೂ ಸಹ ಏರ್ಪಡಿಸಲಾಗಿದೆ ಕೃಷಿ ಮೇಳದ ತಾಂತ್ರಿಕ ಸಮಾವೇಶದಲ್ಲಿ ರೈತರ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆಯನ್ನು ಕೊಡಿಸಲಾಗುತ್ತದೆ ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಲಾಗಿದೆ ಇವತ್ತು ಕೃಷಿ ಮೇಳದ ಮೊದಲನೇ ದಿನ ಇಂದು ಬಹುಸಂಖ್ಯೆಯಲ್ಲಿ ಭಾಗವಹಿಸಿದ್ದ ರೈತರು ಹಲವಾರು ಮಳಿಗೆ ಪ್ರದರ್ಶನ ತಾಕುಗಳು ಮತ್ತು ಸಂವಾದ ಕಾರ್ಯಕ್ರಮಗಳಿಗೆ ಭೇಟಿ ನೀಡಿ ಮಾಹಿತಿಗಳನ್ನು ಪಡೆದುಕೊಂಡರು ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಏರಿಸಿದ ಕೇಂದ್ರ ಸರ್ಕಾರ ಮುಂಗಾರು ಬೆಳೆಗಳ ಬಿತ್ತನೆಯ ಮೊದಲು ಹದಿನಾಲ್ಕು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಸರ್ಕಾರ ಏರಿಸಿತ್ತು ಕೃಷಿ ದುಬಾರಿಯಾಗಿರುವುದನ್ನು ಅರಿತು ಏರುತ್ತಿರುವ ಕೃಷಿ ಒಳಸುರಿಗಳ ಬೆಲೆ ಕೂಲಿಯಾಳುಗಳ ಖರ್ಚನ್ನು ಗಮನದಲ್ಲಿರಿಸಿಕೊಂಡು ಈ ನಿರ್ಣಯವನ್ನು ತೆಗೆದುಕೊಂಡಿರುವುದಾಗಿ ಸರ್ಕಾರ ಹೇಳಿತ್ತು ಇದೀಗ ದೇಶದೆಲ್ಲೆಡೆ ಹಿಂಗಾರು ಬೆಳೆಗಳನ್ನು ಬಿತ್ತುವ ಸಮಯ ಈ ಸಮಯದಲ್ಲಿ ಏಳು ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಏರಿಸಿದೆ ಎಂಎಸ್ಪಿಯನ್ನು ಏರಿಸುವುದರಿಂದ ರೈತರು ಹೆಚ್ಚು ಹೆಚ್ಚು ಹಿಂಗಾರು ಬೆಳೆಗಳನ್ನು ಬೆಳೆಯಲು ತೊಡಗುತ್ತಾರೆ ಅಲ್ಲದೆ ಏಕ ಬೆಳೆಯನ್ನು ಬಿಟ್ಟು ವಿವಿಧ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸಿದಂತಾಗುತ್ತದೆ ಎನ್ನುವುದು ಸರ್ಕಾರದ ಲೆಕ್ಕಾಚಾರ ಗೋಧಿಯ ಕನಿಷ್ಠ ಬೆಂಬಲ ಬೆಲೆಯನ್ನು ಕ್ವಿಂಟಾಲ್ಗೆ ನೂರ ಐವತ್ತು ರೂಪಾಯಿಯಷ್ಟು ಏರಿಸಲಾಗಿದೆ ಪ್ರತಿ ಕ್ವಿಂಟಲ್ ಜವೆ ಗೋಧಿ ಅಥವಾ ಬಾರ್ಲಿಯ ಕನಿಷ್ಠ ಬೆಂಬಲ ಬೆಲೆಯನ್ನು ನೂರ ಮೂವತ್ತು ರೂಪಾಯಿ ಕಡಲೆಬೇಳೆ ಇನ್ನೂರ ಹತ್ತು ರೂಪಾಯಿ ಲೆಂಟಿಲ್ ಇನ್ನೂರ ಎಪ್ಪತ್ತೈದು ರೂಪಾಯಿ ಸಾಸಿವೆ ಮುನ್ನೂರು ರೂಪಾಯಿ ಮತ್ತು ಕುಸುಬೆಯ ಕನಿಷ್ಠ ಬೆಂಬಲ ಬೆಲೆಯನ್ನು ಕ್ವಿಂಟಾಲ್ಗೆ ನೂರ ನಲವತ್ತು ರೂಪಾಯಿಯಷ್ಟು ಏರಿಸಲಾಗಿದೆ ಎಣ್ಣೆಕಾಳು ಬೆಳೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತಿರುವ ಸರ್ಕಾರ ಇದೀಗ ಕುಸುಬೆ ಮತ್ತು ಸಾಸಿವೆಯ ಕನಿಷ್ಠ ಬೆಂಬಲ ಬೆಲೆ ಏರಿಸಿರುವುದು ರೈತರು ಹೆಚ್ಚು ಹೆಚ್ಚು ಎಣ್ಣೆಕಾಳು ಬೆಳೆಯನ್ನು ಬೆಳೆಯಲು ಪ್ರೋತ್ಸಾಹ ನೀಡುತ್ತದೆ ಎನ್ನಲಾಗಿದೆ ಲಭ್ಯವಿಲ್ಲ ಹೊಸದಾಗಿ ಬಿಡುಗಡೆಗೊಂಡ ತಳಿಗಳ ಬಿತ್ತನೆ ಬೀಜ ಕೇಂದ್ರ ಸರ್ಕಾರದ ಮಹಾ ಎಡವಟ್ಟು ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ನೂರು ದಿನಗಳನ್ನು ಪೂರೈಸಿದ ಸಂದರ್ಭದಲ್ಲಿ ನೂರ ಒಂಬತ್ತು ಹೊಸ ತಳಿಗಳನ್ನು ಬಿಡುಗಡೆಗೊಳಿಸಿದ್ದರು ಇದರಲ್ಲಿ ಹಲವಾರು ಹಿಂಗಾರು ಬೆಳೆಯ ತಳಿಗಳು ಸಹ ಇದ್ದವು ರೈತರು ಈ ಹೊಸ ತಳಿಗಳನ್ನು ತಮ್ಮ ಹೊಲದಲ್ಲಿ ಬಿತ್ತಲು ಉತ್ಸುಕರಾಗಿದ್ದಾರೆ ಆದರೆ ಹೊಸದಾಗಿ ಬಿಡುಗಡೆಯಾದ ಹಿಂಗಾರು ಬೆಳೆಯ ತಳಿಗಳ ಬೀಜದ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಯಾವ ಬೆಳೆಯ ಯಾವ ತಳಿ ಎಲ್ಲಿ ಸಿಗುತ್ತದೆ ಎನ್ನುವ ಸಮಗ್ರ ಮಾಹಿತಿಯನ್ನು ರೈತರಿಗೆ ತಲುಪಿಸಲು ಕೇಂದ್ರ ಸರ್ಕಾರ ವಿಫಲವಾಗಿದೆ ಉತ್ತಮ ಇಳುವರಿ ಕೊಡುವ ಪ್ರತಿಕೂಲ ಹವಾಮಾನವನ್ನು ತಡೆದುಕೊಳ್ಳುವ ಶಕ್ತಿ ಇರುವ ತಳಿಗಳನ್ನು ತಮ್ಮ ಹೊಲದಲ್ಲಿ ಬೆಳೆಯಲು ರೈತರಿಗೆ ಸಾಧ್ಯವಾಗುತ್ತಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಬಿಡುಗಡೆಗೊಳಿಸಿದ ತಳಿಗಳಲ್ಲಿ ಇಪ್ಪತ್ತು ತಳಿಗಳು ಹಿಂಗಾರು ಬೆಳೆಯ ತಳಿಗಳು ಕೇಂದ್ರ ಸರ್ಕಾರದಿಂದ ನಿಯೋಜಿಸಲ್ಪಟ್ಟ ಸಮಿತಿಯು ಸೆಪ್ಟೆಂಬರ್ ಮೊದಲ ವಾರದಲ್ಲಿಯೇ ಈ ಎಲ್ಲ ನೂತನ ತಳಿಗಳ ಬೀಜಗಳು ಬೆಳೆಯಲು ಯೋಗ್ಯ ಎನ್ನುವ ಅಭಿಪ್ರಾಯಕ್ಕೆ ಬಂದಿದೆ ಎನ್ನಲಾಗಿದೆ ಆದರೆ ಅಧಿಕೃತವಾಗಿ ಇದುವರೆಗೂ ಯಾವುದೇ ಹೇಳಿಕೆ ಸಮಿತಿಯ ಕಡೆಯಿಂದ ಬಂದಿಲ್ಲ ಇದರಿಂದ ಬೀಜೋತ್ಪಾದನೆ ಇಲ್ಲದೆ ಈ ಹಿಂಗಾರಿನಲ್ಲಿ ಹೊಸ ತಳಿಗಳನ್ನು ಬಿತ್ತಲು ರೈತರಿಗೆ ಸಾಧ್ಯವಾಗುತ್ತಿಲ್ಲ ಸರ್ಕಾರದ ಈ ಎಡವಟ್ಟಿನಿಂದ ಹೊಸ ತಳಿಗಳು ರೈತರ ನಡುವೆ ಪ್ರಸಿದ್ಧವಾಗಲು ಇನ್ನು ಹಲವಾರು ವರ್ಷಗಳು ಬೇಕಾಗಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಎಣ್ಣೆಕಾಳು ಬೆಳೆಗಳಲ್ಲಿ ಡೈನಮಿಕ್ ಡ್ಯೂಟಿ ಸ್ಟ್ರಕ್ಚರ್ ತರಬೇಕು ಎಂದ ಐಎಸಿಪಿ ಭಾರತದ ರೈತರು ಬೆಳೆದ ಎಣ್ಣೆಕಾಳು ಬೆಳೆಗಳಿಗೆ ಒಳ್ಳೆಯ ಬೆಲೆ ಬರಬೇಕೆಂದು ಕೇಂದ್ರ ಸರ್ಕಾರ ಕಚ್ಚಾ ಮತ್ತು ಸಂಸ್ಕರಿಸಿದ ಎಣ್ಣೆಗಳ ಆಮದು ಸುಂಕವನ್ನು ಹೆಚ್ಚಿಸಿತ್ತು ಸೋಯಾಬೀನ್ ಬೆಳೆಯ ಮಾರುಕಟ್ಟೆ ದರ ಕನಿಷ್ಠ ಬೆಂಬಲ ಬೆಲೆಗಿಂತಲೂ ಕಡಿಮೆಯಾದಾಗ ಸರ್ಕಾರ ಖುದ್ದಾಗಿ ಸೋಯಾಬೀನ್ ಖರೀದಿಗೆ ಮುಂದಾಗಿತ್ತು ಅದಲ್ಲದೆ ಹೊಸ ಎಣ್ಣೆಕಾಳು ಬೆಳೆಗಳ ಮಿಷನ್ ಆರಂಭಿಸಿ ಎಣ್ಣೆಕಾಳು ಬೆಳೆಗಳ ಕ್ಷೇತ್ರ ವಿಸ್ತರಣೆಗೆ ಪ್ರಾಮುಖ್ಯತೆಯನ್ನು ನೀಡಿ ರೈತ ಬೆಳೆದಿರುವ ಎಲ್ಲಾ ಎಣ್ಣೆಕಾಳುಗಳನ್ನು ತಾನೇ ಖುದ್ದಾಗಿ ಖರೀದಿಸುವುದಾಗಿ ತಿಳಿಸಿತ್ತು ಈ ಎಲ್ಲ ನಿರ್ಣಯಗಳು ಎಣ್ಣೆಕಾಳು ಬೆಳೆಗಳ ಬೆಳೆ ಕ್ಷೇತ್ರ ಹೆಚ್ಚು ಮಾಡಲು ಸಹಕಾರಿಯಾಗುತ್ತದೆ ಆದರೆ ಎಣ್ಣೆಕಾಳು ಬೆಳೆ ಬೆಳೆದ ರೈತ ನಿಜವಾಗಿಯೂ ಲಾಭ ನೋಡಬೇಕೆಂದರೆ ಎಣ್ಣೆಕಾಳು ಬೆಳೆಗಳಲ್ಲಿ ಡೈನಮಿಕ್ ಡ್ಯೂಟಿ ಸ್ಟ್ರಕ್ಚರ್ ಜಾರಿಗೆ ಬರಬೇಕೆಂದು ಇಂಡಿಯಾ ಅಗ್ರಿ ಕಾಸ್ಟ್ ಪ್ಯಾನೆಲ್ ಅಭಿಪ್ರಾಯಪಟ್ಟಿದೆ ರಾಜ್ಯ ಸರ್ಕಾರಗಳು ಸಹ ರೈತರಿಂದ ಎಣ್ಣೆಕಾಳುಗಳನ್ನು ಖರೀದಿಸಬೇಕು ಎಂದಿರುವ ಐಎಸಿಪಿ ಆಮದು ಸುಂಕವನ್ನು ಏರಿಸಿದರೂ ಸಹ ಆಮದಾಗುವ ಎಣ್ಣೆ ಮತ್ತು ಎಣ್ಣೆ ಕಾಳುಗಳಿಂದ ಭಾರತದ ಮಾರುಕಟ್ಟೆಗಳಲ್ಲಿ ಎಣ್ಣೆಕಾಳುಗಳ ದರ ಇಳಿಯಲಿದೆ ಇದರಿಂದ ಭಾರತದ ರೈತರಿಗೆ ನಷ್ಟವಾಗುತ್ತದೆ ಆದ್ದರಿಂದ ಎಣ್ಣೆಕಾಳು ಬೆಳೆಗಳಲ್ಲಿ ಡೈನಾಮಿಕ್ ಡ್ಯೂಟಿ ಸ್ಟ್ರಕ್ಚರ್ ಅಳವಡಿಸಿದರೆ ರೈತರಿಗೆ ಒಳ್ಳೆಯ ಬೆಲೆ ಸಿಕ್ಕಿ ಲಾಭವಾಗುತ್ತದೆ ಎಂದು ಐಎಸಿಪಿ ಅಭಿಪ್ರಾಯಪಟ್ಟಿದೆ ಇದೀಗ ಒಂದು ವಾಣಿಜ್ಯ ವಿರಾಮವನ್ನು ತೆಗೆದುಕೊಳ್ಳೋಣ ಉತ್ಪನ್ನಗಳು ಬೋವಿಟೋನ್ ವ್ಯಾಟ್ ಮೂವತ್ಮೂರು ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ತಕಿಕ್ ಪ್ಲಸ್ ಅಧಿಕ ಹಾಲು ಡಿಗ್ರಿ ಮತ್ತು ಫ್ಯಾಟ್ ರಾಸು ಸುಲಭವಾಗಿ ಹಾಲಿಳಿಸುತ್ತದೆ ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ ಕ್ಯಾಲ್ಸಿಯಂ ಜೀವಸತ್ವಗಳು ಖನಿಜಗಳು ಪ್ರೊಬಯೋಟಿಕ್ಸ್ ಇತ್ಯಾದಿ ಹಸು ಎತ್ತು ಎಮ್ಮೆ ಕೋಣ ಹಂದಿ ಕುರಿ ಆಡು ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು ಜಾಣ ಹೈನುಗಾರನ ಜಾಣ್ಮೆ ಆಯ್ಕೆ ವೆಚ್ಪೆಟ್ ಉತ್ಪನ್ನಗಳು ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಫಾರ್ಮ್ಜೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಭಾರತದ ಆಹಾರ ಪದಾರ್ಥಗಳನ್ನು ತನ್ನ ಅಂಗಡಿಗಳಲ್ಲಿ ಮಾರಲು ನಿರ್ಧರಿಸಿದ ವಾಲ್ಮಾರ್ಟ್ ಅಮೆರಿಕಾದಾದ್ಯಂತ ತನ್ನ ಅಂಗಡಿಯನ್ನು ಹೊಂದಿರುವ ಸಿ ದಿಗ್ಗಜ ಸಂಸ್ಥೆ ವಾಲ್ಮಾರ್ಟ್ ಇದೀಗ ತನ್ನ ಅಂಗಡಿಗಳಲ್ಲಿ ಭಾರತದ ಸಂಸ್ಕರಿಸಿದ ಮತ್ತು ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನು ಮಾರಲು ನಿರ್ಧರಿಸಿರುವುದಾಗಿ ತಿಳಿಸಿದೆ ಭಾರತ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಅಮೆರಿಕಾಗೆ ಪ್ರತಿ ವರ್ಷ ಸುಮಾರು ಹತ್ತು ಬಿಲಿಯನ್ ಡಾಲರ್ ಮೌಲ್ಯದ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಲು ನಿರ್ಧರಿಸಿದೆ ಇದನ್ನು ಅಮೆರಿಕ ಕೂಡ ಸ್ವಾಗತಿಸಿದೆ ಭಾರತ ಮತ್ತು ಅಮೆರಿಕದ ಈ ಒಪ್ಪಂದದ ಲಾಭವನ್ನು ಪಡೆದುಕೊಳ್ಳಲು ನಿರ್ಧರಿಸಿರುವ ವಾಲ್ಮಾರ್ಟ್ ಬಹು ಬೇಡಿಕೆ ಇರುವ ಭಾರತೀಯ ಕೃಷಿ ಉತ್ಪನ್ನಗಳನ್ನು ಆಮದು ಮಾಡಿಕೊಂಡು ತನ್ನ ಅಂಗಡಿ ಮುಂಗಟುಗಳಲ್ಲಿ ಮಾರಲು ನಿರ್ಧರಿಸಿದೆ ಭಾರತದ ಕಂಪನಿಗಳಾದ ಬ್ರಿಟಾನಿಯಾ ಬಿಕಾನೋ ವಹ್ದಾಮ್ ಜಯಂತಿ ಸ್ಪೈಸಸ್ ಹೈಫನ್ ಎಬಿ ವರ್ಲ್ಡ್ ಫುಡ್ಸ್ ಕಿಚನ್ ಆಫ್ ಇಂಡಿಯಾ ಪ್ರೈಡ್ ಆಫ್ ಇಂಡಿಯಾ ರಾಣಿ ಬ್ರ್ಯಾಂಡ್ ಅಥೆಂಟಿಕ್ ಇಂಡಿಯನ್ ಫುಡ್ಸ್ ದ ಕ್ಯುಮಿನ್ ಕ್ಲಬ್ ದ ಟೇಸ್ಟಿ ಬೈಟ್ ಮತ್ತಿತರ ಕಂಪನಿಯ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಶೀಘ್ರದಲ್ಲಿ ವಾಲ್ಮಾರ್ಟ್ನಲ್ಲಿ ಲಭ್ಯವಿರಲಿವೆ ಅದಲ್ಲದೆ ಸಂಸ್ಕರಿಸದ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಸಹ ವಾಲ್ಮಾರ್ಟ್ ಮಾರಲಿದೆ ಎಂದು ತಿಳಿಸಿದೆ ವಾಲ್ಮಾರ್ಟ್ನ ಈ ನಿರ್ಧಾರದಿಂದ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಆಹಾರ ಪದಾರ್ಥಗಳ ಪ್ರಮಾಣ ಹೆಚ್ಚಾಗಲಿದ್ದು ಇದರಿಂದ ನಮ್ಮ ರೈತರಿಗೆ ಹೆಚ್ಚಿನ ಲಾಭವಾಗಲಿದೆ ಎನ್ನಲಾಗಿದೆ ಮೂವತ್ತು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಚೀಲಗಳಷ್ಟು ಹತ್ತಿಯ ಉಗ್ರಾಣವಾಗಿದೆ ಸಿಎಐ ಭಾರತದಲ್ಲಿ ಹತ್ತಿಯ ಬೆಳೆ ಕ್ಷೇತ್ರ ಕಡಿಮೆಯಾಗುತ್ತಿದೆ ಎನ್ನುವ ವರದಿಯ ನಡುವೆ ಈ ಬಾರಿಯ ಒಟ್ಟು ಹತ್ತಿಯ ಉಗ್ರಾಣ ಸುಮಾರು ಮೂವತ್ತು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಬೇಲ್ನಷ್ಟಾಗಿದೆ ಎನ್ನುವ ವರದಿಯನ್ನು ಕಾಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ ನೀಡಿದೆ ಹಿಂದಿನ ವರ್ಷ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಚೀಲದಷ್ಟಿದ್ದ ಹತ್ತಿಯ ಉಗ್ರಾಣ ಅಲ್ಪ ಹೆಚ್ಚಿರುವುದು ಖುಷಿಯ ಸಂಗತಿಯೇ ಆಗಿದ್ದರೂ ದಿನೇ ದಿನೇ ಹತ್ತಿಯ ಬಳಕೆ ಸಹ ವ್ಯಾಪಕವಾಗಿ ಏರುತ್ತಿರುವುದು ಚಿಂತಿಸುವ ವಿಷಯವಾಗಿದೆ ಎನ್ನಲಾಗಿದೆ ಭಾರತದಲ್ಲಿ ವಾರ್ಷಿಕವಾಗಿ ಸುಮಾರು ಮುನ್ನೂರ ಹದಿಮೂರು ಲಕ್ಷ ಚೀಲಗಳಷ್ಟು ಹತ್ತಿಯನ್ನು ಬಳಸಲಾಗುತ್ತದೆ ಅಂದರೆ ಹತ್ತಿಯ ಇಳುವರಿ ದೇಶದ ಬೇಡಿಕೆಯ ಕೇವಲ ಹದಿನೈದು ಪ್ರತಿಶತದಷ್ಟಿದೆ ಭಾರತ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಹಣಕಾಸು ವರ್ಷದಲ್ಲಿ ತನ್ನ ಬೇಡಿಕೆಯ ಸುಮಾರು ಎಂಬತ್ನಾಲ್ಕು ಪ್ರತಿಶತದಷ್ಟು ಹತ್ತಿಯನ್ನು ಆಮದು ಮಾಡಿಕೊಂಡಿರುವುದಾಗಿ ಸಿಎಐ ತಿಳಿಸಿದೆ ಹತ್ತಿಗೆ ಇಷ್ಟೆಲ್ಲ ಬೇಡಿಕೆ ಇದ್ದರೂ ಸಹ ಮಾರುಕಟ್ಟೆಯಲ್ಲಿ ಸಿಗದ ಯೋಗ್ಯ ದರ ಕೀಟಗಳ ಹಾವಳಿ ಮುಂತಾದ ಕಾರಣದಿಂದ ಹತ್ತಿಯನ್ನು ಬೆಳೆಯಲು ರೈತರು ಅಷ್ಟಾಗಿ ಮನಸ್ಸು ಮಾಡುತ್ತಿಲ್ಲ ಸರ್ಕಾರ ಈ ಕೂಡಲೇ ಹತ್ತಿ ಬೆಳೆಯನ್ನು ಪ್ರೋತ್ಸಾಹಿಸಲು ಹೊಸದೇನಾದರೂ ಮಾಡದೇ ಇದ್ದರೆ ಹತ್ತಿಯ ಇಳುವರಿ ಇನ್ನೂ ಕಡಿಮೆಯಾಗಿ ಆಮದು ಹೆಚ್ಚಾಗಲಿದೆ ಎಂದು ಸಿಎಐ ಅಭಿಪ್ರಾಯಪಟ್ಟಿದೆ ಮಾರುಕಟ್ಟೆ ವಿಸ್ತರಿಸಲು ಜೊತೆಯಾದ ಮ್ಯಾಗ್ನಸ್ ಫಾರ್ಮ್ ಫ್ರೆಶ್ ಮತ್ತು ಹೈಬ್ರೋ ಸೆಕ್ಯೂರಿಟೀಸ್ ಅತ್ಯುತ್ತಮ ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆದು ಖರೀದಿಸಿ ಯುರೋಪ್ ಮತ್ತು ಅಮೆರಿಕಾಗೆ ರಫ್ತು ಮಾಡುವ ಕಂಪನಿ ಮ್ಯಾಗ್ನಸ್ ಫಾರ್ಮ್ ಫ್ರೆಶ್ ಭಾರತದಲ್ಲಿ ಸಹ ತನ್ನ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸಲು ನಿರ್ಧರಿಸಿದ್ದು ಇ ಕಾಮರ್ಸ್ ಮಾರುಕಟ್ಟೆಗೂ ಸಹ ತನ್ನ ಪ್ರಾಡಕ್ಟ್ ಅನ್ನು ತಲುಪಿಸುವ ಸಲುವಾಗಿ ಹೈಬ್ರೋ ಸೆಕ್ಯೂರಿಟೀಸ್ನ ಜೊತೆ ಕೈಜೋಡಿಸಿದೆ ಮಹಾರಾಷ್ಟ್ರದ ನಾಸಿಕ್ ಸಾಂಗ್ಲಿ ಸೊಲ್ಲಾಪುರ್ ಪುಣೆ ಉಸ್ಮಾನಾಬಾದ್ ಅಹಮದ್ ನಗರ್ ಸುತ್ತಮುತ್ತ ಸುಮಾರು ಮೂರು ಸಾವಿರ ರೈತರ ನೆಟ್ವರ್ಕ್ ಹೊಂದಿರುವ ಮ್ಯಾಗ್ನಸ್ ಫಾರ್ಮ್ ಫ್ರೆಶ್ ಸಾವಯವ ಪದ್ಧತಿಯಲ್ಲಿ ಬೆಳೆದ ಹಣ್ಣು ಮತ್ತು ತರಕಾರಿಯನ್ನು ಬೆಳೆದು ಅಥವಾ ಖರೀದಿಸಿ ವಿದೇಶಕ್ಕೆ ರಫ್ತು ಮಾಡುತ್ತದೆ ಇದೀಗ ಭಾರತದಲ್ಲೂ ಸಹ ಸಾವಯವ ಕೃಷಿಯ ಬಗ್ಗೆ ಜಾಗೃತಿ ಮೂಡತೊಡಗಿದ್ದನ್ನು ಗಮನಿಸಿ ತನ್ನ ವ್ಯವಹಾರವನ್ನು ಭಾರತದಲ್ಲೂ ಪ್ರಾರಂಭಿಸುವ ಯೋಜನೆ ಹಾಕಿಕೊಂಡಿದೆ ತನ್ನದೇ ಮಳಿಗೆಯನ್ನು ಸ್ಥಾಪಿಸುವ ಜೊತೆಗೆ ಇ ಕಾಮರ್ಸ್ ಮೂಲಕ ಸಹ ತರಕಾರಿ ಮತ್ತು ಹಣ್ಣುಗಳನ್ನು ಮಾರಾಟ ಮಾಡಲು ನಿರ್ಧರಿಸಿದೆ ಈ ಎಲ್ಲ ಕಾರಣದಿಂದ ಇ ಕಾಮರ್ಸ್ ವಿಭಾಗದಲ್ಲಿ ಈಗಾಗಲೇ ಬಹು ಪ್ರಸಿದ್ಧವಾಗಿರುವ ಹೈಬ್ರೋ ಸೆಕ್ಯುರಿಟೀಸ್ ಕಂಪನಿಯೊಂದಿಗೆ ಮ್ಯಾಗ್ನಸ್ ಫಾರ್ಮ್ ಫ್ರೆಶ್ ಒಪ್ಪಂದ ಮಾಡಿಕೊಂಡಿದ್ದು ಹೈಬ್ರೋ ಸೆಕ್ಯೂರಿಟೀಸ್ ಅವರ ಸಹಾಯದಿಂದ ಬಹು ಶೀಘ್ರದಲ್ಲಿ ಸಾವಯವ ಹಣ್ಣು ಮತ್ತು ತರಕಾರಿಯನ್ನು ಭಾರತದ ಮಾರುಕಟ್ಟೆಗೆ ತರಲಿದೆ ಎನ್ನಲಾಗಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿ ಕುರಿತಾದ ನಿರಂತರ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಫಾರ್ಮ್ ಟಿವಿಯಲ್ಲಿ ನಮಸ್ಕಾರ